ಸೆಪ್ಟೆಂಬರ್ 27 ಕನ್ನಡ ಚಿತ್ರಪ್ರಿಯರಿಗೆ ದೊಡ್ಡ ಹಬ್ಬ. ಯಾಕಂದ್ರೆ ಬಹು ನಿರೀಕ್ಷಿತ ಸ್ಟಾರ್ ನಟರ ಚಿತ್ರಗಳು ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಶ್ರೀಮುರಳಿ ಆಕ್ಟ್ ಮಾಡಿರುವಂತ ಬರಾಟೆ, ಗೋಲ್ಡನ್ ಸ್ಟಾರ್ ಗಣೇಶ್ ಆಕ್ಟ್ ಮಾಡಿರುವಂತ ಗೀತಾ ಸಿನಿಮಾ ಒಂದೇ ದಿನ ತೆರೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಆ ದಿನ ಕಿಸ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ವಿಶೇಷ ಅಂದ್ರೆ ಬರಾಟೆ ಹಾಗೂ ಕಿಸ್ ಎರಡೂ ಚಿತ್ರದಲ್ಲಿ ನಾಯಕಿಯಾಗಿ ಶ್ರೀಲೀಲಾ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಬರಾಟೆ ಚಿತ್ರ ಮಾಡೋದಕ್ಕಿಂತ ಮುಂಚೆನೆ ಕಿಸ್ ಚಿತ್ರಕ್ಕೆ ಇವರು ಬಣ್ಣ ಹಚ್ಚಿದ್ದಾರೆ. ಆದ್ರೀಗ ಎರಡೂ ಚಿತ್ರಗಳು ಒಟ್ಟಿಗೆ ತೆರೆಗೆ ಬರ್ತಾ ಇದೆ. ಈ ಮೂಲಕ ಒಂದೇ ದಿನ ಎರಡು ಚಿತ್ರಗಳ ಮೂಲಕ ಶ್ರೀಲೀಲಾ ಅವರು ಗ್ರ್ಯಾಂಡ್ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಕಿಸ್ ಚಿತ್ರ ಸೆಟ್ಟೇರಿ 2 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿದೆ. ಅಂದುಕೊಂಡಂತೆ ಆಗಿದ್ರೆ ಕಿಸ್ ಈಗಾಗಲೇ ರಿಲೀಸ್ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಇದು ಪೋಸ್ಟ್ಪೋನ್ ಆಗ್ತಾ ಬಂತು. ಈಗ ಫೈನಲಿ ಸೆಪ್ಟೆಂಬರ್ 27ಕ್ಕೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಚಿತ್ರದ ಟ್ರೈಲರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿದ್ದು ಟ್ರೈಲರ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಈ ಕಡೆ ನೋಡಿದ್ರೆ ಬರಾಟೆ ಚಿತ್ರದ ಹಾಡುಗಳು ಕೂಡ ಸಖತ್ ಹಿಟ್ ಆಗಿದೆ. ಶ್ರೀಲೀಲಾ ಅಭಿನಯದ ಎರಡೂ ಚಿತ್ರಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದು ಫಿಲಮ್ ಮೇಲಿರೋ ಎಕ್ಸ್ಪೆಕ್ಟೇಷನ್ನ ಡಬಲ್ ಮಾಡಿದೆ. ಮೊದಲ ಬಾರಿಗೆ ಎರಡೆರಡು ಫಿಲಮ್ಗಳ ಮೂಲಕ ಶ್ರೀಲೀಲಾ ಅವರು ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಆಡಿಯನ್ಸ್ ಯಾವ ಚಿತ್ರಕ್ಕೆ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು.